ಒಂದೇ ತಿಂಗಳಲ್ಲಿ ಒಂದೇ ಜಮೀನಿನಲ್ಲಿ ನಾಲ್ಕನೇ ಚಿರತೆ ಸೆರೆ ಸಿಕ್ಕಿದೆ. ಇನ್ನು ಕಳೆದ ನಾಲ್ಕೈದು ದಿನಗಳ ಹಿಂದೆಯಷ್ಟೇ ಜಮೀನಿನಲ್ಲಿ ಚಿರತೆ ಸೆರೆ ಆಗಿತ್ತು. ಇದೀಗ ಅದೇ ಜಾಗದಲ್ಲಿ ಮತ್ತೊಂದು ಚಿರತೆ ಬೋನಿಗೆ ಬಿದ್ದಿದೆ. ಹೆಚ್ ಡಿ ಕೋಟೆಯ ಹೌಸಿಂಗ್ ಬೋರ್ಡ್ ಬಡಾವಣೆಯ ಬಳಿ ಚಿರತೆ ಸೆರೆ ಸಿಕ್ಕಿದ್ದು ಗುಂಟಮಲ್ಲ ಎಂಬುವರ ಜಮೀನಿನಲ್ಲಿ ಸೆರೆಯಾದಂತಹ 6 ವರ್ಷದ ಚಿರತೆ. ಸಾಕು ಪ್ರಾಣಿಗಳ ಮೇಲೆ ದಾಳಿಯನ್ನ ನಡೆಸಿ ಆತಂಕ ಸೃಷ್ಟಿಸಿದಂತಹ ಚಿರತೆ. ಇನ್ನ ರೈತರ ದೂರಿನ ಮೇರೆಗೆ ಬೋನು ಇರಿಸಿದಂತಹ ಅರಣ್ಯ ಇಲಾಖೆ ಬೋನಿನಲ್ಲಿದ್ದ ನಾಯಿಯನ್ನ ತಿನ್ನಲು ಬಂದು ಚಿರತೆ ಸೆರೆಯಾಗಿದ್ದು, ಇದೇ ಜಮೀನಿನಲ್ಲಿ ಇನ್ನೂ ಹಲವು ಚಿರತೆಗಳಿರುವುದಾಗಿ ರೈತರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನ ಜಮೀನಿನಲ್ಲಿ ಇರುವ ಚಿರತೆಗಳನ್ನ ಸೆರೆ ಹಿಡಿಯುವಂತೆ ಒತ್ತಾಯ ಮಾಡಿದ್ದು, ಬೋನಿಗೆ ಬಿದ್ದ ಚಿರತೆಗಳನ್ನ ನೋಡಲು ಜನರು ಜಮಾಯಿಸಿದ್ದಾರೆ. ಇನ್ನ ಸೆರೆಯಾದ ಚಿರತೆಯನ್ನ ಕಾಡಿಗೆ ಸ್ಥಳಾಂತರಿಸಿದ್ದಾರೆ ಅರಣ್ಯ ಸಿಬ್ಬಂದಿ. ಒಂದು ತಿಂಗಳಲ್ಲಿ ಒಂದೇ ಜಮೀನಿನಲ್ಲಿ ನಾಲ್ಕನೇ ಚಿರತೆ ಬೋನಿಗೆ ಸಿಕ್ಕಿದೆ. ನಾಲ್ಕೈದು ದಿನಗಳ ಹಿಂದೆಯಷ್ಟೇ ಜಮೀನಿನಲ್ಲಿ ಚಿರತೆ ಸೆರೆಯಾಗಿತ್ತು. ಇದೀಗ ಅದೇ ಜಾಗದಲ್ಲಿ ಬೋನಿಗೆ ಮತ್ತೊಂದು ಚಿರತೆ ಸೆರೆ ಸಿಕ್ಕಿದೆ. ಹೆಚ್ ಡಿ ಕೋಟೆಯ ಹೌಸಿಂಗ್ ಬೋರ್ಡ್ ಬಡಾವಣೆಯಲ್ಲಿ ಚಿರತೆ ಸೆರೆ ಸಿಕ್ಕಿದೆ. ನನ್ನ ಹೆಸರೇಳಿದ ತಕ್ಷಣ ರವಿ ರವಿ ಇತ್ತಾಳು ಒಂದೆರಡು ಫೋಟೋ ಸ್ಕಿಲ್ ತಗೋ ರವಿ ಆ ಕಡೆಯಿಂದ ಕರ್ದ ನಾನು ಹೆಸರು ಹೇಳಿದ ತಕ್ಷಣ ರವಿ